ನಮಸ್ಕಾರ ಸ್ನೇಹಿತರೆ, ದಿಶ್ರ ವ್ಲಾಗ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಇವತ್ತು ಫ್ರೈಡೇ ಈವ್ನಿಂಗ್ ಸಂಜೆ 5:30 ಆಯಿತು. ಸೂಪರ್ ಕೂಲ್ ವೆದರ್ನ ಎಂಜಾಯ್ ಮಾಡ್ತಾ ಇದ್ದೀನಿ. ಮಕ್ಕಳು ಆಲ್ರೆಡಿ ಕೆಳಗಡೆ ಸೈಕಲ್ ಹೊಡೆಯೋದಕ್ಕೆ ಹೋಗಿದ್ದಾರೆ, ನಾನು ಕೂಡ ಇನ್ನೇನು ಹೋಗಿ ಜಾಯ್ನ್ ಆಗ್ತೀನಿ. ಹಾಗೆ ಲಾಸ್ಟ್ ವ್ಲಾಗಲ್ಲಿ ನೀವು ನನ್ನನ್ನು ತುಂಬ ಕನ್ಫ್ಯೂಸ್ಡ್ ಸ್ಟೇಟಲ್ಲಿ ನೋಡಿದ್ದೀರಾ, ಇವತ್ತು ನನ್ನನ್ನು ತುಂಬ ಹ್ಯಾಪಿ ಹ್ಯಾಪಿಯಾಗಿ ನೋಡ್ತಿದ್ದೀರಾ. ಯಾಕೆ ಅಂತಂದರೆ, ಅಫ್ಕೋರ್ಸ್ ನಾನು ಏನು ಸ್ಪೆಷಲ್ ಮಾಡ್ಬೋದು ಮಕ್ಕಳಿಗೆ ಅನ್ನೋದ್ರ ಬಗ್ಗೆ ನನಗೆ ಕ್ಲಾರಿಟಿ ಸಿಕ್ತು. ಹೇಗಪ್ಪ ಕ್ಲಾರಿಟಿ ಸಿಕ್ತು, ಏನಪ್ಪ ಸ್ಪೆಷಲ್ ಮಾಡ್ತೀರಾ ನೀವು ಅಂತಂದರೆ ಹೇಳ್ತಿದ್ದೀನಿ ಡೀಟೇಲ್ ಆಗಿ. ನನ್ನ ಫ್ರೆಂಡ್ಗೆ ಇವತ್ತು ನಾನು ಕಾಲ್ ಮಾಡಿದ್ದೆ, ರೋಹಿಣಿ ಹತ್ರ ಮಾತಾಡ್ತಾ ಇದ್ದೆ ಇವತ್ತು. ಸೊ ಹೇಳ್ತಾ ಇದ್ದೆ, ಏನೋ ಸಮಥಿಂಗ್ ಸ್ಪೆಷಲ್ ಮಾಡ್ತಿಲ್ಲ ನನ್ನ ಮಕ್ಕಳಿಗೆ ಅಂತ ಅನಿಸ್ತಾ ಇದೆ. ಏನು ಸ್ಪೆಷಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಮಕ್ಕಳ ಒಂದು ಚೈಲ್ಡ್ಹುಡನ್ನು ಅಥವಾ ನನ್ನ ಮದರ್ಹುಡನ್ನು ಸ್ಪೆಷಲ್ ಆಗಿಸೋದಕ್ಕೆ ಅಂತ ಹೇಳ್ತಾ ಇದ್ದೆ. ಅವಳು ಒಂದೊಂದು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿ ಹೇಳಿದರು ನನಗೆ, ಏನು ಕೊಡ್ಬೋದು ನಮ್ಮ ಮಕ್ಕಳಿಗೆ, ನಾವು ನಮ್ಮ ಪೇರೆಂಟ್ಸ್ ನಮ್ಗೆ ಏನು ಕೊಟ್ಟಿದ್ರು ಅಥವಾ ಮುಂದಿನ ಜನರೇಷನ್ ಬಹುಶಃ ಎಲ್ಲೋ ಒಂದು ಕಡೆ ಏನನ್ನು ಮಿಸ್ ಮಾಡಬಹುದು ಅದನ್ನು ನಾವು ಕೊಡಬೇಕು ಅನ್ನೋದನ್ನ. ಮೇನ್ ಆಗೇನು ಅಂತಂದರೆ, ಮಕ್ಕಳಿಗೆ ತಾವೇ ಒಂದು ಡಿಸಿಷನ್ಸ್ ತೊಗೊಳೋದನ್ನ ಎನ್ಕರೇಜ್ ಮಾಡೋದು. ಚಿಕ್ಕ ಪುಟ್ಟದ್ರಲ್ಲೂ ಕೂಡ ನಾವು ನಮ್ಮ ಡಿಸಿಷನ್ಸ್ಗಳನ್ನು ಮಕ್ಕಳ ಮೇಲೆ ಇರೋದ್ರ ಬದಲು ಮಕ್ಕಳಿಗೆ ಡಿಸಿಷನ್ಸನ್ನು ಅವರ ಸೆಲ್ಫ್ ಡಿಸಿಷನ್ಸು, ಸಮಟೈಮ್ಸ್ ರಾಂಗು ಇರ್ಬೋದು ಸಮಟೈಮ್ಸ್ ರೈಟು ಇರ್ಬೋದು, ಬಟ್ ಕಳ್ಕೊಳ್ಳೋದು ತುಂಬ ಏನು ಇಲ್ಲ ಅನ್ನೋ ಆಗಿದ್ದಾಗ ಕೆಲವೊಮ್ಮೆ ಅವ್ರಿಗೆ ಅವರ ಡಿಸಿಷನ್ಸ್ ತೊಗೊಂಡು ಟ್ರಯಲ್ ಆ್ಯಂಡ್ ಎರರ್ ನೋಡೋದಕ್ಕೂ ಕೂಡ ಬಿಡಬೇಕಾಗತ್ತೆ. ನಾವು ಟ್ರಯಲ್ ಆ್ಯಂಡ್ ಎರರ್ ಮಾಡಿ ಕಲ್ತಿದ್ದೀವಿ, ಬಟ್ ನಮ್ಮ ಮಕ್ಕಳಿಗೆ ಆ ಟ್ರಯಲ್ ಆ್ಯಂಡ್ ಎರರ್ ಬೇಡ, ತಪ್ಪೇ ಆಗೋದು ಬೇಡ, ಹಾಗೇ ಸರಿ ಮಾಡಲಿ ಅಂತ ನಾವು ಎನ್ಕರೇಜ್ ಮಾಡ್ತೀವಿ. ಬಟ್ ಎಲ್ಲೋ ಒಂದು ಕಡೆ ಅವ್ರಿಗೆ ಆ ಥರ ಫುಲ್ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡೋದಿರ್ಬೋದು, ಅಥವಾ ಹಾಗಂತ ಮಕ್ಕಳಿಗೆ ಕೆಟ್ಟದಾಗತ್ತೆ ಅಂದರೆ ಸುಮ್ಮನೆ ಇರಬೇಕು ಅಂತ ಅಲ್ಲ, ಬಟ್ ಸಮ್ ಒಂದು ನಮ್ಮ ಕಣ್ಗಾವಲಿನಲ್ಲಿ ಮಕ್ಕಳಿಗೊಂದು ಓನಾಗಿ ಇಂಡಿವಿಜುವಲ್ ಡಿಸಿಷನ್ಸ್ಗಳನ್ನ ತೊಗೊಳೋದನ್ನ ನಾವು ಎನ್ಕರೇಜ್ ಮಾಡ್ಬೋದು ಖಂಡಿತವಾಗಿಯೂ. ಅಥವಾ ಸೋತಾಗಲೂ ಕೂಡ ನಾವು ಹೇಗೆ ಮಕ್ಕಳು ಅವರ ಆತ್ಮಸ್ಥೈರ್ಯನ ಕಳ್ಕೊಳ್ಳದೆ ಮತ್ತೆ ವಾಪಸ್ಸು ಫೈಟ್ ಬ್ಯಾಕ್ ಮಾಡ್ಬೋದು, ಎದ್ದು ನಿಲ್ಬೋದು ಅನ್ನೋದನ್ನ ಕಲಿಸೋದಿರ್ಬೋದು, ಅಥವಾ ಯಾವುದೇ ಫುಡ್ಡು ಅದೇ ಆಗಬೇಕು ಇದೇ ಆಗಬೇಕು, ಫುಡ್ ಬಗ್ಗೆ ಟೂ ಮಚ್ ಪರ್ಟಿಕ್ಯುಲರ್ ಇಲ್ಲದೆ ಎನಿ ಒನ್ ಟೈಮ್ ಎನಿ ಮೀಲ್ಗೆ, ಊಟಕ್ಕೆ ಆಗಲಿ, ಅನ್ನ ಇದ್ರೂ ನಡೆಯುತ್ತೆ, ಚಪಾತಿ ಇದ್ರೂ ನಡೆಯುತ್ತೆ, ಮುದ್ದೆ ಇದ್ರೂ ನಡೆಯುತ್ತೆ, ಸೊ ಎನಿಥಿಂಗ್ ಯಾವುದಿದ್ರೂ ಕೂಡ ನಡೆಯುತ್ತೆ ಅನ್ನೋ ಥರದಲ್ಲಿ, ಹೇಗೆ ಬಂದರೂ ತೊಗೊಂಡು ಹೋಗೋದಕ್ಕೆ ರೆಡಿ ಅನ್ನೋ ಥರದಲ್ಲಿ ಮಕ್ಕಳನ್ನ ರೆಡಿ ಮಾಡೋದಿರ್ಬೋದು. ಹಾಗಂತ ಎವ್ರಿ ಟೈಮ್ ಅದನ್ನೇ ಮಾಡಿ ಅಂತ ಅಲ್ಲ, ಬಟ್ ಗಂಜಿ ಕುಡ್ಕೊಂಡು ಆದರೂ ಕೂಡ ಸರಿನೇ ಹೊಟ್ಟೆ ತುಂಬಿಸ್ಕೊಳ್ತೀನಿ, ಅದರ ಕ್ಲೀಪ್ ತುಂಬ ಟೂ ಮಚ್ ಪರ್ಟಿಕ್ಯುಲರ್ ಇಲ್ಲ ಅನ್ನೋದನ್ನ ಮಕ್ಕಳಿಗೆ ಅಭ್ಯಾಸ ಮಾಡಿಸೋದಿರ್ಬೋದು. ಯಾಕೆಂದರೆ ಇದೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಮುಂದೆ. ನಾವೆಲ್ಲ ಹಾಸ್ಟೆಲಲ್ಲಿ ಹೋದಾಗ ಅಲ್ಲಿ ಫುಡ್ಡಿಗೆ ಅಡ್ಜಸ್ಟ್ ಆಗೋದಕ್ಕೆ ತುಂಬ ತುಂಬ ಸ್ಟ್ರಗಲ್ ಮಾಡಿದ್ದೀವಿ. ಸೊ ನಮ್ಮ ಮಕ್ಕಳಿಗೆ ಎಲ್ಲ ರೀತಿ ಫುಡ್ಡು ಅಭ್ಯಾಸ ಇದ್ದುಬಿಟ್ರೆ ಆಗ ಎಲ್ಲೂ ಕೂಡ ಆ ತುಂಬ ಸ್ಟ್ರಗಲ್ಸನ್ನು ನೋಡಬೇಕಾಗಿ ಬರಲ್ಲ ಅಂತ ನನಗೆ ಅನಿಸುತ್ತೆ. ಅವೆಲ್ಲ ನಾವು ಮಾಡ್ಬೋದು. ಅಫ್ಕೋರ್ಸ್ ನನ್ನ ಮಕ್ಕಳಿಗೆ ಅದು ಆಲ್ರೆಡಿ ಅಭ್ಯಾಸ ಇದೆ. ಅವ್ರಿಗೆ ರಾತ್ರಿ ಊಟಕ್ಕೆ ದೋಸೆ ಆದರೂ ನಡೆಯುತ್ತೆ, ಅನ್ನ ಆದರೂ ನಡೆಯುತ್ತೆ, ಚಪಾತಿ ಆದರೂ ನಡೆಯುತ್ತೆ, ಯಾವುದಾದ್ರೂ ಸರಿನೇ, ಒಟ್ಟಿನಲ್ಲಿ ಹೊಟ್ಟೆ ತುಂಬ ತಿಂತಾರೆ ಅನ್ನೋದು ಅಭ್ಯಾಸ ಆಗಿದೆ ಅವ್ರಿಗೆ. ಹಾಗಂತ ಬೆಸ್ಟ್ ಮಾಡಲ್ಲ ಅಂತಲ್ಲ, ಅಮ್ಮ ಟೈಮ್ ಇದ್ದಾಳೆ ಅಂತಂದರೆ ಬೆಸ್ಟ್ ಮಾಡ್ತಾಳೆ ಅನ್ನೋದು ಅವ್ರಿಗೆ ಯಾವಾಗಲೂ ಗೊತ್ತು. ಇಲ್ಲ ಅಂದರೆ ದೋಸೆಗೆ ಚಟ್ನಿ, ಇಲ್ಲ ಅಂದರೆ ಬೆಲ್ಲ ತುಪ್ಪ ಹಾಕ್ಕೊಂಡು ತಿನ್ನೋಕ್ಕೂ ರೆಡಿನೇ ಅನ್ನೋ ಥರದಲ್ಲಿ ಬಳಸೋದಿರ್ಬೋದು. ಇದೆಲ್ಲನೂ ಮುಂದೆ ಮಕ್ಕಳಿಗೆ ಹೆಲ್ಪ್ ಆಗುತ್ತೆ, ಅವರಲ್ಲಿ ಕಮ್ಯುನಿಕೇಷನ್ ಡೆವಲಪ್ ಮಾಡೋದಿರ್ಬೋದು. ಆ ಥರ ಕೆಲವೊಂದೆಲ್ಲ ಸ್ಕೂಲಲ್ಲಿ ಕಲ್ಸೋಕ್ಕಾಗದೇ ಇರೋವಂಥದ್ದನ್ನ ಲೈಫಿಗೆ ತುಂಬ ಮುಖ್ಯ ಅಂತ ನಮಗನ್ಸೋದನ್ನ ನಮ್ಮ ಮಕ್ಕಳಿಗೆ ಕೊಡೋದಿದೆಯಲ್ಲ, ಅದೇ ನಮ್ಮ ಸ್ಪೆಷಲ್ ಮದರ್ಹುಡ್ ಅನ್ನೋ ಥರದಲ್ಲಿ ರೆಕಗ್ನೈಸ್ ಆಗುತ್ತೆ. ಮುಂದೊಂದು ದಿನ ಮಕ್ಕಳು ನೆನಪು ಮಾಡ್ಕೊಳ್ಳೋದು ಅದನ್ನೇ. ನಮ್ಮಮ್ಮ ಹೇಳ್ತಿದ್ರು ಇದನ್ನು, ಅಥವಾ ನಮ್ಮಮ್ಮ ಅದನ್ನ ಕಲಿಸಿದ್ದು ನನಗೆ ಈಗ ಹೆಲ್ಪ್ ಆಯಿತು ಅನ್ನೋ ಥರದಲ್ಲಿ ಇದ್ದರೆ ನಿಜಕ್ಕೂ ಕೂಡ ಅದು ನಾವು ಕೊಡೋ ಒಂದು ಸ್ಪೆಷಲ್ ಟಚ್ ಇರ್ಬೋದು ಮದರ್ಹುಡ್ಗೆ ಅಂತ ನನಗನ್ನಿಸ್ತು. ಸೊ ಹಾಗೆ ಅವಳು ಅದನ್ನು ಹೇಳ್ತಾ ಇದ್ಲು, ಮಕ್ಕಳ ಮನಸ್ಥಿತಿ ಹೇಗಿರುತ್ತೆ ಈಗ ಅನ್ನೋದ್ರ ಬಗ್ಗೆ. ಮನೆಯಲ್ಲೇ ಇದ್ದಾರೆ, ಫ್ರೆಂಡ್ಸ್ ಮೀಟ್ ಮಾಡ್ತಿಲ್ಲ, ಸ್ಕೂಲ್ಗೆ ಹೋದಾಗ ಅವ್ರು 24/7 ಅಪ್ಪ ಅಮ್ಮನ ಸೂಪರ್ವಿಷನ್ಲಿ ಇರಲ್ಲ, ಎಲ್ಲ ಒಂದು ಕಡೆ ಸ್ವಲ್ಪ ಫ್ರೀಡಮನ್ನು ಎಂಜಾಯ್ ಮಾಡ್ತಿರ್ತಾರೆ, ಚಿಕ್ಕ ಪುಟ್ಟ ತರಲೇ ಮಾಡ್ತಿರ್ತಾರೆ, ಫ್ರೆಂಡ್ಸ್ ಜೊತೆಗೆ ಟೈಮ್ ಕಳೀತಾ ಇರ್ತಾರೆ, ಸೊ ಬ್ಯೂಟಿಫುಲ್ಲಾಗಿ ಎಂಜಾಯ್ ಮಾಡ್ತಿರ್ತಾರೆ. ಈಗ ಅದೆಲ್ಲನೂ ಕೂಡ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಮಕ್ಕಳು. ಅಷ್ಟರಲ್ಲಿ ಶಿಶು ಸೈಕಲಿಂದ ಬಿತ್ಕೊಂಡು ಬಂದ, ಅವನಿಗೆ ಆಯಿಂಟ್ಮೆಂಟ್ ಹಾಕಿ ನಾನು ವಾಪಸ್ ಕಳಿಸಿ, ಅಯ್ಯೋ ಇದೆಲ್ಲ ಏನೂ ಅಲ್ಲ, ಬೀಳೋದು ಹೇಳೋದಿದ್ದೇ ಇರುತ್ತೆ, ಏನೂ ಆಗಲ್ಲ, ಆಟ ಆಡುವಂಥ ಆಯಿಂಟ್ಮೆಂಟ್ ಹಾಕಿ ಮತ್ತೆ ವಾಪಸ್ ಆಟ ಆಡೋದಕ್ಕೆ ಕಳಿಸಿದೆ. ಖುಷಿ ಖುಷಿಯಾಗಿ ಆಡೋಕ್ಕೆ ಹೋದ. ಸೊ ಮಕ್ಕಳು ಇವೆಲ್ಲ ತುಂಬ ಸ್ಕೂಲನ್ನು ತುಂಬ ಮಿಸ್ ಮಾಡ್ತಿದ್ದಾರೆ. ಇವತ್ತು ರವೀಶ್ನ ಮಾತಲ್ಲಿ ನನಗೆ ಕೇಳ್ತಾ ಇತ್ತು, ಎಷ್ಟೊಂದು ಇತ್ತು ಅವನ ಹತ್ರ ಸ್ಕೂಲ್ನ ಬಗ್ಗೆ ಮಿಸ್ ಮಾಡ್ತಿದ್ದೀವಿ, ಏನು ಮಿಸ್ ಮಾಡ್ತಿದ್ದೀವಿ ಹೇಳು ಅಂತ ಅಂದಿದ್ದಕ್ಕೆ, ಪಾಠಕ್ಕಿಂತ ಜಾಸ್ತಿ ಫ್ರೆಂಡ್ಸು ತರಲೆಗಳು ಎಲ್ಲನೂ ಮಿಸ್ ಮಾಡ್ತಿದ್ದಾನೆ. ತುಂಬ ಸ್ಕೂಲಲ್ಲಿ ಮಕ್ಕಳು ತುಂಬ ಎಂಜಾಯ್ ಮಾಡ್ಕೊಂಡಿರ್ತಾರೆ, ಅಲ್ಲಿ ಏನೋ ಒಂದು ಫನ್ ಎನ್ವಿರಾನ್ಮೆಂಟ್ ಇರುತ್ತೆ, ಫ್ರೆಂಡ್ಸ್ ಜೊತೆಗೆ ಮಾತುಗಳಿರುತ್ತೆ, ಅಲ್ಲಿ ಅವನ ಎಕ್ಸೈಟ್ಮೆಂಟ್ ನೋಡಬೇಕಿತ್ತು ಹೇಳೋವಾಗ, ಅದೆಲ್ಲ ಮಿಸ್ ಮಾಡ್ಕೋತಿದ್ದಾರೆ ಮಕ್ಕಳು. ಸೊ ನಾವು ಏನು ಸ್ಪೆಷಲ್ ಮಾಡ್ಬೋದು ಆ್ಯಸ್ ಎ ಪೇರೆಂಟ್ಸ್ ಅಂದರೆ,
ಅವ್ರಿಗೊಂದು ಫ್ರೆಂಡ್ಲಿಯಾಗಿ ಅವ್ರ ಜೊತೆಗಿದ್ದು ಬೇಗ ಬೇಗ ಅವರ ಓದೋದು ಮುಗಿಸ್ಕೊಂಡು ಅಟ್ಟಾಡೋದಕ್ಕೆ ಹೋಗೋದಕ್ಕೆ ಹೆಲ್ಪ್ ಮಾಡ್ಬೋದು. ನಾನು ಇವತ್ತೆಲ್ಲ ನೋಟ್ಸು ಡಿಕ್ಟೇಟ್ ಮಾಡಿದೆ, ಅವ್ನು ಬೇಗ ಮುಗಿಸ್ಕೊಂಡು ಅಟ್ಟಾಡೋದಕ್ಕೆ ಹೋದ, ಜಾಸ್ತಿ ಆಡೋಕ್ಕೆ ಟೈಮ್ ಸಿಕ್ತು ಅಂತ ಖುಷಿ ಆಯಿತು ಅವನಿಗೂ. ಆ ಥರ ಚಿಕ್ಕ ಪುಟ್ಟದ್ರಲ್ಲಿ ಅವ್ರಿಗೆ ಬೇಕಾದ ಹಾಗೆ ನಾವು ಅವ್ರನ್ನ ಒಂದು ಹೆಲ್ಪಿಂಗ್ ಆಗಿ, ಎಲ್ಲಿ ಹೆಲ್ಪ್ನ ಅಗತ್ಯ ಇದೆಯೋ ಅಲ್ಲಿ ನಾವು ಹೆಲ್ಪ್ ಮಾಡಿಕೊಂಡು ಸಪೋರ್ಟಿವ್ ಆಗಿ ಮಕ್ಳಿಗೆ ನಾವು ಸಪೋರ್ಟಿವ್ ಸಿಸ್ಟಮ್ ಆಗಿದ್ದರೆ ಸಾಕು, ಡಾಮಿನೇಟಿಂಗ್ ಸಿಸ್ಟಮ್ ಆಗಿ ಇರಬೇಕಾದ ಅಗತ್ಯ ಇಲ್ಲ. ಸೊ ಅವರಾಗವರು ಇವಾಲ್ವ್ ಆಗ್ತಾರೆ, ಆದರೆ ಅದಕ್ಕೆ ನಾವು ಒಂದು ಸ್ಪೇಸ್ ಕೊಡಬೇಕು, ಫ್ರೀಡಮ್ ಕೊಡಬೇಕು. ಇದೆಲ್ಲ ಕೂಡ ನಾನು ಮಾಡ್ಬೋದು ಅಂತ ನನಗೆ ಅನಿಸ್ತಾ ಇತ್ತು. ಸೋ ಮೆನಿ ಥಿಂಗ್ಸ್ ತುಂಬಾ ಇದೆ ಮಾಡೋದಕ್ಕೆ, ಖಂಡಿತ ಒಂದೊಂದಾಗಿ ಎಲ್ಲನೂ ಮಾಡ್ತಾ ಹೋಗ್ತೀನಿ. ನೀವು ನೋಡ್ತಿರೋ ಮುಂದೆ ವ್ಲಾಗ್ಸಲ್ಲಿ ಅದರ ಬಗ್ಗೆ ನಾನು ಇನ್ನೂ ಡೀಟೇಲ್ ಆಗಿ ಶೇರ್ ಮಾಡ್ತಾ ಹೋಗ್ತೀನಿ. ಬಟ್ ಏನು ಸ್ಪೆಷಲ್ ಮಾಡ್ಬೋದು ಅನ್ನೋದಕ್ಕೆ ತುಂಬಾ ಸ್ಪೆಷಲ್ ಮಾಡ್ಬೋದಾದಂಥ ವಿಷಯಗಳು ಸಿಕ್ತು, ಖುಷಿ ಆಯಿತು. ಈಗ ನಾನು ಮತ್ತೆ ಮಾತಾಡ್ತಾ ಟೈಮ್ ವೇಸ್ಟ್ ಮಾಡಲ್ಲ, ಕೆಳಗಡೆ ಹೋಗ್ತೀನಿ ಮಕ್ಕಳ ಜೊತೆಗೆ ಆಟ ಆಡೋದಕ್ಕೆ. ಶೇಷರ್ ಶಟ್ಲ್ ಆಡೋಕ್ಕೆ ಕರೆದು ಬಂದಿದ್ದ, ಹಾಗಾಗಿ ಶಟ್ಲ್ ಕಾಕ್ ತೊಗೊಂಡು ಬಂದಿದ್ದೀನಿ. ಲಾಸ್ಟ್ ರೌಂಡ್ ಸೈಕಲ್ ಆಡ್ತಿದ್ದಾನೆ, ಅದಾದಮೇಲೆ ನೆಕ್ಸ್ಟು ಒಂದು ಸ್ವಲ್ಪ ಶಟ್ಲ್ ಆಡ್ತೀವಿ. ಚೆನ್ನಾಗಿ ಆಡ್ತಾನೆ, ಇವಾಗ ಆಟ ಆಡೋದಕ್ಕೆ ಕಲ್ತಿದ್ದಾನೆ ಅವನನ್ನು. ಅಮ್ಮ ಬಂದೆ, ಶಟ್ಲ್ ಆಡೋದ? ಶಟ್ಲ್ ಆಡೋದ ಸೈಕಲ್ಲ? ಶಟಲ್ ಆಡ್ತೀಯಾ? ಸೈಕಲ್ ಸೈಡಲ್ಲಿ ಪಾರ್ಕ್ ಮಾಡು, ತಗೋ. ಇವತ್ತು ಸ್ಯಾಟರ್ಡೆ ಮಾರ್ನಿಂಗು, ಬೆಳಗಿನ ತಿಂಡಿ ವಚ್ಚಾವ್ಗೆ. ಆ್ಯಕ್ಚುಲಿ ನಾವಿದು ಸೆಕೆಂಡ್ ಟೈಮ್ ಮಾಡ್ತಿರೋದು, ತೊಗೊಂಡು ಬಂದ ನೆಕ್ಸ್ಟ್ ಸಂಡೇನಲ್ಲೇ ನಾವು ಒಂದಿನ ವಚ್ಚಾವ್ಗೆ ಮಾಡಿದ್ವಿ, ಅದಾದಮೇಲೆ ಇವತ್ತು ಮತ್ತೆ ವಚ್ಚಾವ್ಗೆ ಮಾಡೋಣ ಅಂತ ಹೊರಟ್ವಿ. ಮಕ್ಳಿಗೆ ತುಂಬ ಜಾಸ್ತಿ ಇಷ್ಟ ಆಗುತ್ತೆ ಇದು, ಹಾಗಾಗಿ ಹೇಗೂ ಇವತ್ತು ಫ್ರೀಯಾಗಿದ್ವಿ. ಸೊ ಬೆಳಗ್ಗೆ ವಚ್ಚಾವ್ಗೆ, ಯಾಕೆಂದರೆ ಇದ್ರ ಪ್ರೋಸೆಸ್ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯುತ್ತೆ ಮಾಡೋದಕ್ಕೆ, ಹಾಗಾಗಿ ಎಲ್ಲರೂ ಫ್ರೀಯಾಗಿರೋವಾಗಲೇ ಮಾಡ್ತೀವಿ. ಸೊ ಚೆನ್ನಾಗಾಗತ್ತೆ. ಇದ್ರ ರೆಸಿಪಿ ನಾನು ರೆಕಾರ್ಡ್ ಮಾಡಿಲ್ಲ, ಇನ್ನೊಮ್ಮೆ ಯಾವಾಗಾದರೂ ದಿಶರ ಕಿಚನಲ್ಲಿ ರೆಕಾರ್ಡ್ ಮಾಡಿ ತೋರಿಸ್ತೀನಿ ನಿಮಗೆ ವಚ್ಚಾವ್ಗೆ ರೆಸಿಪಿ. ಇಷ್ಟ ಇದ್ದರೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೌತ್ ಕೇಂದ್ರ ಕಡೆ ವಚ್ಚಾವ್ಗೆ ತುಂಬಾ ಫೇಮಸ್ಸು. ಯೂಶ್ವಲಿ ಯಾರೇ ನೆಂಟರು ಬಂದರೂ ಮನೆಗೆ ವಚ್ಚಾವ್ಗೆ ಮಾಡ್ತಾರೆ. ಇದನ್ನ ನೂಕಡ್ಡಿ ಅಂತ ಕೂಡ ಕರೀತಾರೆ. ಬಿಸಿ ಬಿಸಿ ಇರೋವಾಗಲೇ ಮಾಡಬೇಕು ಇದನ್ನ, ಮೇಯ್ನಾಗಿ ತಣ್ಣಗಾಗ್ಬಿಟ್ರೆ ಅದನ್ನ ಒತ್ತೋದಕ್ಕಾಗಲ್ಲ ಬ್ರೈಸಲ್ಲಿ. ಸೊ ಬಿಸಿ ಬಿಸಿ ಇರೋದನ್ನೇ ಮಾಡಬೇಕು, ಸ್ವಲ್ಪ ಕ್ವಿಕ್ಕಾಗಿ ಮಾಡಬೇಕಾಗತ್ತೆ. ಬಟ್ ತಿನ್ನೋದಕ್ಕಂತೂ ತುಂಬಾ ಚೆನ್ನಾಗಾಗತ್ತೆ. ಸ್ವೀಟ್ ಮಾಡ್ಬೋದು, ಕಾಯಿ ಹಾಲು ಸೇರಿಸ್ಕೊಂಡು ತಿನ್ಬೋದು, ಇಲ್ಲ ಇದಕ್ಕೆ ಉಪ್ಕರಿ ಮಾಡ್ಬೋದು, ಸಾಂಬಾರು ಬೇಕಿದ್ರು ಕೂಡ ಸೇರಿಸಿ ತಿನ್ಬೋದು, ರಸಾಯನ ಸೇರಿಸಿ ತಿನ್ಬೋದು. ಅದರ ಜೊತೆ ಸೈಡ್ ಡಿಶ್ ನೀವೇ ಸ್ವೀಟ್ ಬೇಕು ಖಾರ ಬೇಕು ಯಾವ್ದು ಬೇಕಿದ್ರು ಕೂಡ ಹಾಕೋಬಹುದು. ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ. ಇದನ್ನ ಒಣಗಿಸಿಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡಿ ಕೂಡ ಏನು ಖಾರ ಥರ ಸೈಡ್ ಡಿಶ್ ಥರ ಕರೆದಿರೋದು ಫ್ರೈಡ್ ಐಟಮ್ಸ್ ಥರನೂ ಕೂಡ ಉಪಯೋಗಿಸ್ತಾರೆ. ತುಂಬ ವೆರೈಟಿನಲ್ಲಿ ಇದನ್ನ ಉಪಯೋಗಿಸ್ಬೋದು. ನಾನು ಇದನ್ನ ಕಾಯಿ ಹಾಲು ಮಾಡಿದ್ದೀನಿ ಸೇರಿಸೋದಕ್ಕೆ. ಕಾಯಿ ಹಾಲಿದೆ, ಚಟ್ನಿನೂ ಕೂಡ ಇದೆ, ಸ್ವಲ್ಪ ಫ್ರಿಡ್ಜಲ್ಲಿ ಅದನ್ನ ಯೂಸ್ ಮಾಡ್ಕೊಳ್ತೀವಿ ಖಾರಕ್ಕೆ. ನಮ್ಮಲ್ಲಿ ಸ್ವೀಟ್ ಜಾಸ್ತಿ ಇಷ್ಟ ಆಗುತ್ತೆ, ಕಾಯಿ ಹಾಲಿನ ಜೊತೆಗೇ ಜಾಸ್ತಿ ಇಷ್ಟ ಆಗುತ್ತೆ ಇದು. ಶಿಶಿರಿಗೂ ತುಂಬ ಜಾಸ್ತಿ ಇಷ್ಟ, ಮಕ್ಳಿಗೆ ಇಷ್ಟ ಅಂತಲೇ ಮಾಡಿದ್ದೀನಿ. ಬಟ್ ತುಂಬ ಜಾಸ್ತಿನೇ ಮಾಡಿದ್ದೀನಿ, ಯಾಕೆಂದರೆ ಇನ್ನೊಮ್ಮೆ ಮಧ್ಯಾಹ್ನ ಬೇಕಿದ್ರೂ ಕೂಡ ಅದನ್ನೇ ತಿಂತಾರೆ ಇವತ್ತು, ಬಾಕ್ಸ್ಗೂ ಅದೇನೇ. ಸೊ ಅಪರೂಪಕ್ಕೆ ಮಾಡಿರೋದಾಗಿರೋದ್ರಿಂದ ಲೆಕ್ಕದ ಭರ್ತಿ ಮಾಡಿಲ್ಲ, ಕ್ವಾಂಟಿಟಿ ಜಾಸ್ತಿನೇ ಮಾಡಿದ್ದೀನಿ. ಲಂಚ್ ಬಾಕ್ಸ್ಗೆ ವಚ್ಚಾವ್ಗೆದೇನೆ ಉಪ್ಕರಿನೂ ಕೂಡ ಮಾಡಿದ್ದೀನಿ. ಇದು ಕೂಡ ಸಿಂಪಲ್, ಜಸ್ಟ್ ತೆಂಗಿನಕಾಯಿ ತುರಿ ಈರುಳ್ಳಿ ಎಲ್ಲ ಹಾಕಿ ಒಗ್ಗರಣೆ ಮಾಡ್ಕೊಂಡ್ಬಿಟ್ರೆ ಸ್ವಲ್ಪ ಖಾರ ಖಾರ ಇದ್ದರೆ ಚೆನ್ನಾಗಾಗತ್ತೆ. ಇದನ್ನ ವಚ್ಚಾವ್ಗೆ ಉಪ್ಕರಿ ಅಂತ ಕೂಡ ಕರೀತಾರೆ, ಉಂಡೆದು ಇದೇ ರೀತಿ ಮಾಡ್ತಾರೆ. ಇದನ್ನ ಲಂಚ್ ಬಾಕ್ಸ್ ಕಳಿಸ್ತೀನಿ. ತಿಂಡಿ ತಿಂದು ನನ್ನ ಹಸ್ಬೆಂಡ್ ಆಫೀಸ್ಗೂ ಹೋಗಾಯ್ತು. ಇವತ್ತು ಸ್ಯಾಟರ್ಡೆ, ಮಕ್ಕಳು ಆರಾಮಾಗಿ ಫ್ರೀಯಾಗಿ ಕೂತಿದ್ದಾರೆ. ರವೀಶ್ ಅಗೇನ್ ಲೈಬ್ರರಿ ಬುಕ್ ಹಿಡ್ಕೊಂಡು ಓದ್ತಿದ್ದಾನೆ. ಶಿಶಿರ್ ಯಾವುದು ವಿಡಿಯೋ ನೋಡ್ತಿದ್ದಾನೆ. ಇನ್ನೂ 10 ಮಿನಿಟ್ಸ್ ಟೈಮ್ ಬೇಕು ಅಂತ ಹೇಳಿದ್ದಾನೆ, ಸ್ವಲ್ಪ ರಿವಿಷನ್ ಮಾಡೋದಕ್ಕೆ ಕೂರಿಸೋದಕ್ಕಿದೆ. ಹಾಗೆ ನಾನು ಹಿಂದ್ಗಡೆ ನೀವು ನೋಡ್ತಾ ಇರೋ ಬುಕ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರದ್ದು, ಅವ್ರ ಬಗ್ಗೆನೂ ಕೂಡ ರವೀಶ್ ಈಗ ಓದಕ್ಕಿದೆ. ಸಮಥಿಂಗ್ ಅವ್ರ ಮೇಲೆ ನಾವು ಕ್ವಶನ್ ಕೇಳ್ತೀನಿ, ಕ್ವಶನ್ ಇದೆ, ಫಾರ್ಮ್ ಸಬ್ಮಿಟ್ ಮಾಡೋಕ್ಕಿದೆ ಅಂದಿದ್ದಾರೆ. ಸೊ ಹಾಗಾಗಿ ಅವನು ಓದಿದ್ದಾನೆ, ಇನ್ನೊಮ್ಮೆ ಬುಕ್ ಓದಬೇಕು ಅನ್ನೋದಕ್ಕೆ ಎದುರುಗಡೆ ತೆಗೆದಿಟ್ಟಿದ್ದಾನೆ. ಹಾಗೆ ಅದರ ಜೊತೆಗೆ ಇವತ್ತು ಬೆಳಿಗ್ಗೆ ನಾನು ಅನ್ಕೊಳ್ತಾ ಇದ್ದೆ ಈ ವಿಷಯನೂ ಶೇರ್ ಮಾಡಬೇಕು ಅಂತ. ರವೀಶ್ ಇವಾಗ ಅಂಗಡಿಗೆಲ್ಲ ಹೋಗಿ ಏನಾದರೂ ಸಾಮಾನು ಬೇಕಿದ್ರೆಲ್ಲ ತೊಗೊಂಬರೋದಕ್ಕೆಲ್ಲ ಗೊತ್ತಾಗತ್ತೆ, ಅದನ್ನು ಕೂಡ ನಾನು ಕಲಿಸಿದ್ದೀನಿ. ಮಕ್ಕಳು ಅಂದ ತಕ್ಷಣ ಅವ್ರ ಮೇಲೆ ನಾವು ಅಯ್ಯೋ ದುಡ್ಡು ಕೊಟ್ಟು ಕಳ್ಸದ, ಮಕ್ಕಳ ಕೈಯಲ್ಲಿ ದುಡ್ಡು ಕೊಟ್ಟು ಕಳ್ಸದ ಅಂತ ಯೋಚನೆ ಮಾಡಬೇಕಾಗಿಲ್ಲ. ಸ್ಟಾರ್ಟಿಂಗಲ್ಲಿ ಕರೆಕ್ಟಾಗಿ ಎಷ್ಟಾಗುತ್ತೋ, ಈಗ ಒಂದು ಮೊಸರು ಬ್ಯಾಗೆಟ್ ತರಬೇಕು ಅಂತ ಇತ್ತು ಅಂತಂದರೆ ಅದಕ್ಕೆ ಎಷ್ಟಾಗುತ್ತೋ ಅಷ್ಟೇ ಕರೆಕ್ಟ್ ದುಡ್ಡು ಕೊಟ್ಟು ಕಳಿಸ್ತಾ ಇದೆ. ಆಮೇಲೆ ಈಗ ಒಂದು ಚೇಂಜನ್ನು ಕೌಂಟ್ ಮಾಡಿ ವಾಪಸ್ ಚೇಂಜ್ ತೊಗೊಂಬರೋದಕ್ಕೂ ಗೊತ್ತಾಗುತ್ತೆ. ಹಾಗಾಗಿ ಈಗ ಎಷ್ಟು ದುಡ್ಡು ಕೊಟ್ಟರು ನೀಟಾಗಿ ವಾಪಸ್ ಕೌಂಟ್ ಮಾಡಿಕೊಂಡು ಚೇಂಜನ್ನು ತೊಗೊಂಬರ್ತಾನೆ. ಹಾಗೆ ಅದರ ಜೊತೆಗೆ ನೀಟಾಗಿ ಮೇನ್ ರೋಡಲ್ಲೇ ಹೋಗಬೇಕು ಅನ್ನೋದನ್ನ
ಒಳಗಡೆ ರೋಡಲ್ಲೆಲ್ಲ ಹೋದ್ರೆ ಸ್ವಲ್ಪ ಖಾಲಿ ಇರುತ್ತೆ, ಮೇನ್ ರೋಡಲ್ಲಿ ಆದ್ರೆ ಯಾವಾಗ್ಲೂ ಜನ ಇರ್ತಾರೆ, ಮೇನ್ ರೋಡಲ್ಲಿ ಹೋಗ್ಬೇಕು ಅನ್ನೋದನ್ನು ಕೂಡ ಹೇಳ್ಕೊಟ್ಟಿದ್ದೀನಿ. ಮಾಸ್ಕ್ ಹಾಕೊಂಡು ಚೀಲ ತಗೊಂಡು ಹೋಗಿ ಬರ್ತಾನೆ. ಬೆಳಿಗ್ಗೆ ಹೂವು ತರೋದಕ್ಕೆ ಹೋಗಿದ್ದ, ಆ ಟೈಮಲ್ಲೂ ಕೂಡ ಅಷ್ಟೇ, 20 ರೂಪಾಯಿ ಹೂವು ಕೊಡಿ ಬಿಡಿ ಹೂವನ ಅಂತ ಕೇಳಿದಂತೆ. ಅವ್ರು 20 ರೂಪಾಯಿಗೆ ಬರಲ್ಲ ಅಂದ್ರಂತೆ. ಸರಿ, 100 ಗ್ರಾಮ್ ಬಿಡಿ ಹೂವಕ್ಕೆ ಎಷ್ಟು ಅಂತ ಕೇಳಿ 30 ರೂಪಾಯಿ ಅಂದ್ರಂತೆ. 30 ರೂಪಾಯಿ ಕೊಟ್ಟು ತಗೊಂಡು ಬಂದಿದ್ದಾನೆ, ಖುಷಿ ಆಯ್ತು. ಅಟ್ಲೀಸ್ಟ್ ಒಂದು ಆ ವ್ಯವಹಾರ ಮಾಡೋದ್ರ ನಾಲೆಜು ಇದೆ ಅಂತ ಆಯ್ತು. ಶಾಪಿಂಗ್ ಮಾಲ್ ಕಳ್ಸಿದ್ರು ಕೂಡ ತಗೊಂಡ್ಬರ್ತಾನೆ, ಇಲ್ಲ ಚಿಕ್ಕ ಅಂಗಡಿಗೆ ಹೋದ್ರು ತಗೊಂಡ್ಬರ್ತಾನೆ. ಸೊ ನೀಟಾಗಿ ಹೇಳಿದ ಸಾಮಾನನ್ನ ಧೈರ್ಯವಾಗಿ ರವೀಶ್ನ ಹತ್ರ ತರಿಸ್ಬಹುದು. ಹಾಗಂತ ನಾನು ಸಂಜೆ ಹೊತ್ತಲ್ಲೆಲ್ಲ ಕಳಿಸಲ್ಲ. ಸೊ ತುಂಬಾ ಜನ ಓಡಾಡೋ ಹೊತ್ತಲ್ಲೇನೆ, ಅಫ್ಕೋರ್ಸ್ ಇಲ್ಲಿ ತುಂಬಾ ಜನ ಪರಿಚಯ ಇರ್ತಾರೆ ನಮ್ಗೆ, ಹಾಗಾಗಿ ಕಳಿಸ್ತೀನಿ, ಏನು ಭಯ ಇಲ್ದೇನೆ. ಆ ಥರದೆಲ್ಲ ಚಿಕ್ಕ ಪುಟ್ಟದನ್ನ ಮಕ್ಕಳಿಗೆ ಹೇಳ್ಕೊಡ್ಬೋದು, ಯಾವ ರೀತಿ ವ್ಯವಹಾರ ಮಾಡೋದು, ಯಾವ ರೀತಿ ಕೊಟ್ಟಾಗ ಸುಮ್ಮನೆ ಕಣ್ಮುಚ್ಕೊಂಡು ತರೋದಲ್ಲ, ಚೇಂಜ್ ಅನ್ನು ಕೌಂಟ್ ಮಾಡಿನೇ ತಗೊಂಡು ಬರಬೇಕು ಅನ್ನೋದನ್ನಿರ್ಬೋದು. ಎಷ್ಟೊಂದು ವಿಷಯಗಳನ್ನು ಹೇಳ್ಕೊಡೋದಕ್ಕಿದೆ, ಒಂದೊಂದಾಗಿ ಹೇಳ್ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಹೇಳಿದ್ನಲ್ಲ ಮೊನ್ನೆ ನಿಮಗೆ, ಮಕ್ಕಳಿಗೆ ನಾವು ಏನು ಮಾಡ್ಬೋದು ನಮ್ಮ ಮದರ್ಹುಡನ್ನು ಸ್ಪೆಷಲ್ ಆಗಿಸೋದಕ್ಕೆ, ಅವ್ರನ್ನ ಲೈಫ್ಗೆ ಏನು ಬೇಕೋ ಅದಕ್ಕೆ ಪ್ರಿಪೇರ್ ಮಾಡ್ಬೋದು. ಬರೀ ಎಜುಕೇಷನ್ ಏನು ಬೇಕೋ ಅದನ್ನು, ಎಕ್ಸಾಮಿಗೆ ಏನು ಬೇಕೋ ಅದನ್ನು ಪ್ರಿಪೇರ್ ಮಾಡೋದ್ರ ಜೊತೆಗೆ ಲೈಫ್ಗೆ ಏನು ಬೇಕೋ ಅದನ್ನು ಕೂಡ ಮಕ್ಕಳಿಗೆ ಪ್ರಿಪೇರ್ ಮಾಡ್ತಾ ಹೋಗ್ಬೋದು ಪ್ಯಾರಲಲ್ಲಿ ಅಂತ. ಯಾಕೆ ಶೇರ್ ಮಾಡಿದೆ ಅಂದರೆ, ನಿಮಗೂ ಕೂಡ ನಿಮ್ಮ ಮಕ್ಕಳಿಗೆ ಈ ಥರದ್ದೆಲ್ಲ ಖಂಡಿತ ಕಲಿಸ್ಬೋದು. ಇಲ್ಲ, ನಿಮ್ಮ ಮಕ್ಕಳು ಒಬ್ಬರನ್ನೇ ಕಳಿಸೋಕ್ಕೆ ಧೈರ್ಯ ಇಲ್ಲ ಅನ್ನೋ ಹಾಗಿದ್ರೆ, ನೀವು ದೂರದಲ್ಲಿ ನಿಂತು ನೋಡಿ ಆ ಮಕ್ಕಳು ಹೇಗೆ ವ್ಯವಹಾರ ಮಾಡ್ತಾರೆ, ಚೇಂಜ್ ಕರೆಕ್ಟಾಗಿ ಕೇಳಿ ತಗೋತಾರಾ ಇಲ್ವಾ ಅಂತ ಒಂದೆರಡು ಸರಿ ನೀವು ಜೊತೆಗಿದ್ದು ಅಬ್ಸರ್ವ್ ಮಾಡಿ ನೋಡಿದ್ರೆ ಆಮೇಲೆ ಅವರು ತನ್ನಾಗಿ ಯತ್ನ ಮಾಡ್ತಾ ಹೋಗ್ತಾರೆ. ಇವತ್ತು ಸ್ವಲ್ಪ ಫ್ರೀ ಇದೆ ಅಂತ ಎಲ್ಲ ಗಿಡದ್ದು ಕೂಡ ಮಣ್ಣು ಬಿಡಿಸಿ ದಾರ ಕಟ್ಟಿ ಒಂದೊಂದಾಗಿ ವ್ಯವಸ್ಥೆ ಮಾಡ್ತಾ ಇದ್ದೀನಿ. ಕ್ಲೀನಿಂಗ್ ಇನ್ನೂ ಕೂಡ ಆಗಬೇಕಷ್ಟೇ. ಸೊ ಎಲ್ಲ ಗಿಡದನ್ನು ಕೂಡ ಮಣ್ಣು ಬಿಡಿಸ್ಕೊಟ್ಟೆ, ಇದನ್ನ ಫುಲ್ ಮೇಲ್ವರೆಗೂ ದಾರ ಕಟ್ಕೊಟ್ಟೆ, ಹಾಗೆ ಈ ಗಿಡನು ಕೂಡ ಅಷ್ಟೇ. ಇದಕ್ಕೂ ಬಳ್ಳಿ ಕಟ್ಕೊಟ್ಟಿದ್ದೀನಿ ಮೇಲ್ವರೆಗೆ ಹಬ್ಕೊಂಡು ಹೋಗ್ಲಿ ಅಂತ. ಹಾಗೆ ನನ್ಗೆ ಎಲ್ಲ ಗಿಡದಲ್ಲೂ ಕೂಡ ಟೊಮೆಟೊ ಅಂತೂ ಬರ್ತಾ ಇದೆ. ಟೊಮೆಟೊ ವಶ ಆಗ್ಬರುತ್ತೆ ಅನ್ಸುತ್ತೆ, ಎಲ್ಲ ಎಲ್ಲಿ ನೋಡಿದ್ರು ಟೊಮೆಟೊ ಗಿಡ ಹುಟ್ಟಿದೆ. ದಾಳಿಂಬೆ ಗಿಡದ ಬುಡದಲ್ಲೂ ಕೂಡ ಟೊಮೆಟೊ ಹುಟ್ಟಿದೆ, ತೋರಿಸ್ತೀರಿ ಒಂದ್ ಸೆಕೆಂಡ್ ನೋಡಿ. ಇದ್ರಲ್ಲೂ ಕೂಡ ಟೊಮೆಟೊ ಹುಟ್ಟಿದೆ. ಈ ಟೊಮೆಟೊದ ನಾನೀಗ ಕಿತ್ತು ಬಿಟ್ಟು ಅಲ್ಲಿರೋ ಟೊಮೆಟೊ ಗಿಡದ ಜೊತೆಗೇನೆ ನೆಡ್ತೀನಿ. ಈ ಗಿಡದ ಲೈಫ್ ಆಗೋಷ್ಟರಲ್ಲಿ ಬೇರೆ ಇನ್ನೊಂದು ಕೆಳಗಡೆಯಿಂದ ಇನ್ನೊಂದು ಗಿಡ ರೆಡಿಯಾಗಿ ಬರುತ್ತೆ ಆಗ ಅಂತ ಅಂದ್ಕೊಂಡಿದ್ದೀನಿ. ಸೊ ಸುಮಾರು ಕಡೆ ಟೊಮೆಟೊ ಗಿಡ ಇದೆ. ಇದನ್ನೊಂದು ಕೋಲ್ ಸಿಕ್ಕಿಲ್ಲ, ಕೋಲ್ ತೊಗೊಂಬಂದು ಹಿಂಗೆ ಸ್ಟ್ರೈಟ್ ಮಾಡಿ ಕಟ್ಕೊಡ್ಬೇಕಷ್ಟೇ. ನೋಡಿ, ಇದರಲ್ಲೂ ಟೊಮೆಟೊ ಇದೆ, ಹಾಗೆ ಈ ನಿಂಬೆ ಗಿಡದ ಬುಡದಲ್ಲೂ ಟೊಮೆಟೊ ಇದೆ. ಎಲ್ಲನೂ ಕಿತ್ತದ್ರಲ್ಲೇ ನೆಡ್ತೀನಿ. ನಿಂಬೆಕಾಯಿ ಸೈಜ್ ಕೂಡ ದೊಡ್ಡದಾಗ್ತಾ ಇದೆ ದಿನ ದಿನ, ಸೈಜ್ ದೊಡ್ಡಾಗಿದೆ, ಹಾಗೆ ಭಾರನೂ ಜಾಸ್ತಿ ಆಗ್ತಾ ಇದೆ ಗಿಡ. ಅದಕ್ಕೆ ಸಪೋರ್ಟ್ ಕೊಟ್ಟಿದ್ದೀನಿ. ಹಾಗೆ ಅದ್ರ ಜೊತೆಗೆ ಈ ಮೆಣಸಿನ ಗಿಡ ಹಾಕೋದಕ್ಕೆ ಒಂದು ವ್ಯವಸ್ಥೆ ಆಗಬೇಕಿತ್ತು. ಅದೇ ಟೈಮಿಗೆ ಸರಿಯಾಗಿ ತೋರಿಸ್ತೀನಿ ರೀ, ಒಂದು ಸೆಕೆಂಡ್. ಇದೆಲ್ಲ ತುಳಸಿ ಎಲ್ಲ ಟ್ರಿಮ್ ಮಾಡಿಕೊಟ್ಟೆ. ಸೊ ಪ್ರತಿಯೊಂದು ಕೂಡ ಎಲ್ಲ ಗಿಡದ ಬುಡದಲ್ಲೂ ಕೂಡ ಮಣ್ಣು ಬಿಡಿಸಿದ್ದೀನಿ. ಎವ್ರಿಥಿಂಗ್ ಈಸ್ ರೆಡಿ. ಇಲ್ಲಿ ಇನ್ನೊಂದು ತೋರಿಸ್ತೀನಿ. ಇದು ಆ್ಯಕ್ಚುಲಿ ನಾನೇನು ಅಂದ್ಕೊಂಡ್ಬಿಟ್ಟಿದೆ ಅಂದರೆ, ಇದು ಇದ್ರ ಲೈಫು ಲಾಂಗ್ ಲೈಫ್ ಇರುತ್ತೆ ಅಂತ ಅಂದ್ಕೊಂಡಿದ್ದೆ. ಇದು ಒಮ್ಮೆ ಹೂವಾಗಿ ಈ ರೀತಿ ಆದಮೇಲೆ ಈ ಗಿಡ ಹೋಗ್ಬಿಡತ್ತಂತೆ, ಮತ್ತೆ ಈ ಬೀಜನ ಒಣಗಿಸಿಟ್ಬಿಟ್ಟು ಹಾಕ್ಬೇಕಂತೆ. ಪಕ್ಕದ ಅಮ್ಮೇರಿ ಆಂಟಿ ಅಂತ ಇದ್ರು, ಇದು ಅಯ್ಯಪ್ಪ ಸ್ವಾಮಿ ಗಿಡ ಒಣಗೋಗಿದೆಯಲ್ಲ, ಯಾಕೆ ಬೀಜನ ತೆಗೆದಿಟ್ಬಿಟ್ಟು ತೆಗ್ದಿಲ್ಲ ಇದನ್ನ ಅಂತ. ಸೊ ಆಮೇಲೆ ರಿಯಲೈಸ್ ಆಗಿದ್ದು, ನಾನು ಇದು ಕಟ್ ಮಾಡಿದ್ರೆ ಚಿಗುರತ್ತಾ ಹೇಗೆ ಏನು, ನಾನು ಮುಂಚೆ ಈ ಗಿಡ ಹಾಕಿರಲಿಲ್ಲ ಚೆಂಡು ಹೂವಿನ ಗಿಡನ, ಹಾಗಾಗಿ ನನಗೆ ಇದ್ರ ಬಗ್ಗೆ ಐಡಿಯಾ ಇರಲಿಲ್ಲ. ಇವತ್ತು ನಾನು ಈ ಗಿಡನೂ ಕೂಡ ಒಣಗೋಗೋದಕ್ಕೆ ಸ್ಟಾರ್ಟ್ ಆಗಿದೆ. ಇದನ್ನ ತೆಗೆದು ಇದರಲ್ಲೇ ಮೆಣಸಿನ ಗಿಡ ಹಾಕ್ತೀನಿ, ಬೀಜ ಎಲ್ಲ ಎತ್ತಿಡೋಣ. ನೆಕ್ಸ್ಟ್ ಯಾವಾಗಾದ್ರೂ ಬೇಕಿದ್ರೆ ಈ ಗಿಡನ ಹಾಕೋಬಹುದು, ಇಲ್ಲ ಯಾರಿಗಾದ್ರೂ ಗಿಡ ಹಾಕೋಕ್ಕೆ ಕೊಡಬಹುದು ಬೀಜನ. ಈ ಇದರಲ್ಲಿ ಮೆಣಸಿನ ಗಿಡ ನೆಡ್ತೀನಿ ಈಗ. ಹಾಗೆ ಇದು ಚೆನ್ನಾಗಿ ಮೊಗ್ಗು ಬಿಡ್ತಾ ಬರ್ತಾ ಇದೆ. ಆ್ಯಕ್ಚುಲಿ ಇದನ್ನೊಂದು ದೊಡ್ಡ ಚೆನ್ನಾಗಿರೋ ಪಾಟಲ್ಲಿ ಹಾಕಬೇಕಿತ್ತು. ನೆಕ್ಸ್ಟ್ ಯಾವಾಗಾದ್ರೂ ಪಾಟ್ ಸಿಕ್ಕಿದಾಗ ಖಂಡಿತ ಅದನ್ನ ಶಿಫ್ಟ್ ಮಾಡ್ತೀನಿ. ಇದನ್ನು ಚೆನ್ನಾಗಿ ಬಂತು. ಸೇವಂತಿಗೆ ನೋಡಿ ಎಷ್ಟೆಲ್ಲ ಹೂ ಬಿಡ್ತಾ ಇದೆ ಅಂತ. ಸೊ ಒಂದೊಂದು ಗಿಡನೂ ಚೆನ್ನಾಗಿ ಬರ್ತಾ ಇದೆ. ಕ್ಲೀನಿಂಗ್ ಆಗ್ಬೇಕಷ್ಟೇ, ಜಸ್ಟ್ ನಾನೆಲ್ಲ ಮಣ್ಣು ಬಿಡಿಸ್ಕೊಟ್ಟಿದ್ದೀನಿ ಅಷ್ಟೇನೆ. ಗಿಡಗಳು ಮೂಕ ಪ್ರಾಣಿಗಳ ಥರನೇ, ಅವಕ್ಕೇನು ಕೂಡ ಹೇಳಕ್ಕೆ ಗೊತ್ತಾಗಲ್ಲ, ನಾವೇ ಅರ್ಥ ಮಾಡಿಕೊಂಡು ಅದಕ್ಕೆ ಏನು ಬೇಕೋ ಮಾಡಿಕೊಡ್ಬೇಕು ಅಷ್ಟೇ. ಪಾಪ ನೀರು ಬೇಕು ಅಂತ ಹೇಳಕ್ಕೆ ಗೊತ್ತಾಗಲ್ಲ, ಮಣ್ಣು ಬಿಡಿಸ್ಕೊಡಿ ಅಂತ ಹೇಳಕ್ಕೆ ಗೊತ್ತಾಗಲ್ಲ. ಹಾಗಾಗಿ ನಾನು ಫ್ರೀ ಆದಾಗ ಮಾಡ್ತೀನಿ ಅನ್ನೋದ್ರ ಬದಲು ಗಿಡಕ್ಕೆ ಯಾವಾಗ ತೀರಿ ಅವಾಗ ಫ್ರೀ ಮಾಡಿಕೊಂಡು ಗಿಡದ ಕೆಲಸನ ಮಾಡ್ಕೊಡೋದು ತುಂಬಾ ಮುಖ್ಯ. ಇಷ್ಟು ಸೈಲೆಂಟ್ ಆಗಿರ್ತಾವಲ್ಲ ಪಾಪ, ಹೇಳಕ್ಕೆ ಬರಲ್ಲ ನೋಡಿ. ಎಷ್ಟು ಗಿಡ ಒಣಗೋಗ್ತಿದ್ರು ಬಾಯ್ಬಿಟ್ಟು ನೀರು ಹಾಕು ಅಂತ ಹೇಳಕ್ಕಾಗಲ್ಲ.
ಹಾಗಾಗಿ ನಾವು ಆ ಸಿಚುವೇಶನ್ಸ್ ತರಲೇಬಾರ್ದು. ನಾವೇ ಅರ್ಥ ಮಾಡ್ಕೊಂಡು ಅದಕ್ಕೆ ಯಾವ್ಯಾವ ಟೈಮಿಗೆ ಏನೇನು ಬೇಕು, ಗೊಬ್ಬರ ಬೇಕಾ, ನೀರು ಬೇಕಾ, ಎಲ್ಲ ಹೇಗೆ ಮೂಕ ಪ್ರಾಣಿಗಳಿಗೆ ನಾವೇ ಅರ್ಥ ಮಾಡ್ಕೊಂಡು ಕೊಡ್ತೀವಲ್ಲ, ಅದೇ ಥರನೇ ಗಿಡಗಳಿಗೂ ಕೂಡ ಯಾವ್ಯಾವ ಟೈಮಿಗೆ ಏನೇನು ಬೇಕೋ ವ್ಯವಸ್ಥೆ ಮಾಡಬೇಕು. ಹಾಗೆ ಇನ್ನೊಂದು ಪುಟಾಣಿ ಸರ್ಪ್ರೈಸ್ ತೋರಿಸ್ತೀನಿ ನೋಡಿ ನಿಮಗೆ. ಇಷ್ಟೇ ಇಷ್ಟು ಪುಟ್ಟ ಗಿಡ ಇದು, ಇದರಲ್ಲಿ ಸೌತೆಕಾಯಿ ಬಿಟ್ಟಿದೆ. ಬಟ್ ಪ್ರಾಬ್ಲಮ್ ಏನಂದರೆ ಗಿಡ ಆಲ್ರೆಡಿ ಒಣಗ್ತಾ ಬಂದಿತ್ತು, ಎಲೆ ಎಲ್ಲ ಕಟ್ ಮಾಡಿ ತೆಗೆದಿದ್ದೀನಿ. ಇದು ಬೆಳೆಯೋಷ್ಟೊತ್ತಿಗೆ ಈ ಗಿಡ ಒಣಗೋಯ್ತು ಅಂದರೆ ಏನೂ ಮಾಡೋಕ್ಕಾಗಲ್ಲ. ಗಿಡ ಹಸಿ ಇತ್ತು ಅಂತಂದರೆ ಖಂಡಿತ ಈ ಕಾಯಿ ಸೌತೆಕಾಯಿ ದೊಡ್ಡದಾಗ್ಬೋದು. ಅಂತೂ ಕೊನೆಗೂ ಹಾಕಿದ್ದಕ್ಕೆ ಸೌತೆಕಾಯಿ ಬಂತು, ಟೊಮೆಟೊನೂ ಬಂತು, ಬೀನ್ಸು ಬಂತು, ಯಾವ ಗಿಡನೂ ಕೂಡ ಬಂದಿಲ್ಲ ಅನ್ನೋ ಥರದಲ್ಲಿ ಆಗಲಿಲ್ಲ. ಖುಷಿ ಆಯಿತು, ಹಾಕಿದ್ದಕ್ಕೂ ಸಾರ್ಥಕ ಅನ್ನೋ ಥರದಲ್ಲಿ ಬೆಳೆಯುತ್ತೋ ಇಲ್ವೋ ಒಣಗೋಗುತ್ತೋ, ಬಟ್ ಅಟ್ಲೀಸ್ಟ್ ಕಾಯಿ ಅಂತೂ ಬಂತು. ಸುಮಾರು ದಿನ ಆಯಿತು, ನಾನು ಬಿದ್ದೋಗೋದೇನೋ ಅಂದ್ಕೊಂಡಿದ್ದೆ, ನೋಡಿದ್ರೆ ಬೀಳಲಿಲ್ಲ, ಹಾಗೆ ಅಲ್ಲೇ ಗಟ್ಟಿ ಆಯಿತು ಆ ಕಾಯಿ, ಎಳೆ ಸೌತೆಕಾಯಿ. ಈಗ ನಾನು ಮೆಣಸಿನ ಗಿಡ ಒಂದು ಪ್ಲಾಂಟ್ ಮಾಡ್ತೀನಿ. ಟೊಮೆಟೊ ಉದ್ದ 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 ಹೋದಂಗು ಅದಕ್ಕೊಂದು ಸಪೋರ್ಟ್ ಕೊಡಬೇಕು ಮೇನ್ ಆಗಿ. ಹಾಗೆ ನೋಡಿದಲ್ಲೆಲ್ಲ ಆ್ಯಕ್ಚುಲಿ ನಾನು ಕಟ್ ಮಾಡಿ ಮೇಲಿಂದೆಲ್ಲ ಹೋದ್ಮೇಲೆ ಮತ್ತೆ ಚಿಗುರೊಡೆದು ಬಂದು ಅದಕ್ಕೂ ಕೂಡ ಕಾಯಿ ಬಿಡತ್ತೆ ಟೊಮೆಟೊ. ಬಟ್ ಸಪೋರ್ಟಿಗೆ ಏನಾದರೂ ಬೇಕೇನೆ. ಹಾಗೆ ಎಲೆಗಳು ಹಾಳಾದಂಗೆ ಕಟ್ ಮಾಡಿ ತುದಿ ಎಲೆಗಳನ್ನು ಮಾತ್ರನೇ ಬಿಟ್ಟಿರ್ತೀನಿ. ಸೊ ಇದೆಲ್ಲದಕ್ಕೂ ಹಾಗೆ ಮಾಡಿರೋದು ನೋಡಿ. ಇದರಲ್ಲೂ ಕೂಡ ತುದಿ ಎಲೆ ಬಿಟ್ಟಿದ್ದೀನಿ, ಇಲ್ಲೂ ಕೂಡ ಹೂ ಬಿಡ್ತಾ ಇದೆ ಅದು ಆಲ್ರೆಡಿ. ಇದಂತೂ ಕಾಯಿ ಇನ್ನೂ ಹಣ್ಣಾಗಬೇಕಷ್ಟೇ. ಫೈನಲಿ ನನ್ನ ಗಾರ್ಡನ್ ಕೆಲಸ ಎಲ್ಲ ಮುಗಿದು ಸ್ನಾನ ಮಾಡಿ ಊಟನೂ ಆಯಿತು. ಈಗ ತೋರಿಸ್ತೀನಿ ಒಮ್ಮೆ ಫೈನಲ್ ಆಗಿ ಹೇಗಿದೆ ಗಿಡಗಳು ಅನ್ನೋದನ್ನ. ಆದರೆ ಶಂಖಪುಷ್ಪಕ್ಕೆ ಮಾತ್ರ ಮಿಲಿ ಬಗ್ಸು ಹೇಗೆ ಅವಾಯ್ಡ್ ಮಾಡೋದು ಅನ್ನೋದನ್ನ ನೋಡಬೇಕಷ್ಟೇ. ಸೀಬೆಕಾಯಿ ಗಿಡದಲ್ಲಿ ತುಂಬಿ ಹೋಗಿತ್ತು, ಫುಲ್ ಹಿಂದ್ಗಡೆಯಿಂದ ವೈಟ್ ಬಗ್ಸು. ಯಾವ ರೀತಿ ಅದನ್ನ ತೆಗೆಯೋದು ಅನ್ನೋದೇ ದೊಡ್ಡ ಕ್ವಶನ್ ಮಾರ್ಕ್ ಆಗಿತ್ತು. ನಾನು ಅಷ್ಟನ್ನು ಕೂಡ ನೀಮ್ ಆಯಿಲ್ ಸ್ಪ್ರೇ ಮಾಡಿ ಕ್ಲೀನ್ ಆಗಿ ತೊಳೆದು ಪ್ರತಿ ಎಲೆಯನ್ನು ಕಾಯಿ ಉದ್ರೋಗಿದೆ. ಮೊದಲ ಸೀಬೆಕಾಯಿ ಗಿಡಕ್ಕೆ ಬಂದಿರೋ ಕಾಯಿ ಉದ್ರೋಗಿದೆ, ಉದ್ರೋಗಿದೆ ಇದು. ಸೊ ಇದನ್ನ ಪೂರ್ತಿ ತೊಳೆದಿದ್ದೀನಿ ನಾನು ಇವಾಗ, ಇನ್ಮೇಲಾದರೂ ಸರಿ ಹೋಗ್ಬೋದು ಅಂತ ಅಂದ್ಕೊಳ್ತೀನಿ. ಫುಲ್ಲು ನೀಮ್ ಆಯಿಲ್ ಸ್ಪ್ರೇ ಮಾಡಿ ಕ್ಲೀನಾಗಿ ವಾಶ್ ಮಾಡಿದ್ದೀನಿ ಎಲ್ಲ ಎಲೆನೂ. ಇದೊಂದು ಹುಳ ಕಾಯೋದು ಮಾತ್ರ ಈ ಸೀಸನ್ನಲ್ಲಿ ಸ್ವಲ್ಪ ಕಷ್ಟದ ಕೆಲಸ. ಸೊ ಫೈನಲ್ ತೋರಿಸ್ತೀನಿ ಹೇಗಿದೆ ನನ್ನ ಗಾರ್ಡನ್ ಅನ್ನೋದನ್ನ ನೋಡಿ. ಇದರಲ್ಲಿ ಮತ್ತೆ ಹಾಕಬೇಕಷ್ಟೇ ಕೊತ್ತಂಬರಿ ಬೀಜನ. ಎಲ್ಲ ಎರಡೂ ರೀತಿ ತುಂಬೆನೂ ಕೂಡ ಇದರಲ್ಲಿದೆ, ಜೊತೆಗೆ ಅಲೋವೆರಾ ಬರ್ತಾ ಇದೆ. ಸೌತೆ ಗಿಡ ಸದ್ಯಕ್ಕಿನ್ನೂ ಹಾಗೆಯೇ ಇದೆ, ಜೀವಂತವಾಗಿ ನಾನು ತೆಗೆಯೋದಕ್ಕೆ ಹೋಗಿಲ್ಲ. ಸೀಸನ್ ಅಲ್ದಿದ್ರೂ ಕೂಡ ಬಂದರೆ ಬರಲಿ, ಹೇಗೋ ಪಾಟಲ್ಲಿ ನೆರಳಲ್ಲಿಟ್ಟಿದ್ದೀನಿ ಅನ್ನೋದಕ್ಕೆ ಹೋಪ್ಸ್ ಕಳ್ಕೊಂಡಿಲ್ಲ. ಪುದೀನ ಕಟ್ ಮಾಡಿದ್ದೀನಿ ನಾನು. ನಿಂಬೆ ಗಿಡ ಅಂತೂ ಫುಲ್ ಚೆನ್ನಾಗಿನೇ ಬರ್ತಾ ಇದೆ. ಮೋಸಂಬಿ ಮತ್ತು ಚಿಗುರ್ಲೇ ಇಲ್ಲ, ಇಷ್ಟು ಚಿಗುರಿದ್ದು ಮಾತ್ರ ಈ ಕಡೆ ಕಾಣ್ತಾ ಇದೆ. ಬಟ್ ಆದರೆ ಚಿಗುರು ಮೇಲಕ್ಕೇ ಬರ್ತಾ ಇಲ್ಲ. ತುಂಬ ದಿನ ಆಯಿತು ಗ್ರೀನಾಗಿ ಕಾಣಕ್ಕೆ ಸ್ಟಾರ್ಟ್ ಮಾಡಿ, ಐ ಥಿಂಕ್ ಮೋರ್ ದೆನ್ ಒನ್ ಮಂತ್ ಅಂತೂ ಆಯಿತು. ಬಟ್ ಆದರೆ ಎಲ್ಲೂ ಕೂಡ ಮೇಲಿನ ಬಂದಿಲ್ಲ ಚಿಗುರೊಡೆದು. ಇದು ಪೂರ್ತಿ ಎಲೆ ಉದುರು ಹೋಗಿ ಮತ್ತೆ ವಾಪಸ್ ಎಲೆ ಬಂದು ಕಾಯಿ ಬಿಡೋದಕ್ಕೆ ಸ್ಟಾರ್ಟ್ ಆಗಿದೆ. ಮೆಣಸಿನ ಗಿಡ ನಾನು ಇದರಲ್ಲಿ ನೆಟ್ಟಿದ್ದೀನಿ, ವೈಟ್ ಗಾಂಧಾರಿ ಮೆಣಸು. ನೋಡೋಣ ಈ ಗಿಡ ಬದುಕತ್ತಾ ಅಂತ, ಊರಿಂದ ತೊಗೊಂಬಂದಿದ್ದು. ಇದರಲ್ಲಿ ಪುಟ್ ಪುಟಾಣಿ ಟೊಮೆಟೊ ಗಿಡಗಳನ್ನು ನೆಟ್ಟಿದ್ದೀನಿ, ಬರತ್ತಾ ನೋಡೋಣ. ಸೊ ಇದ್ರ ಲೈಫ್ ಆಗೋಷ್ಟೊತ್ತಿಗೆ ಅಟ್ಲೀಸ್ಟ್ ಆ ಗಿಡ ದೊಡ್ಡಾಗಿ ಬರಲಿ ಟೊಮೆಟೊ ಅನ್ನೋದು. ಹಾಗೆ ಇಲ್ಲಿ ಅಗೇನ್ ಶಂಖಪುಷ್ಪ, ಇದರಲ್ಲೂ ಕೂಡ ವೈಟ್ ಬಾಕ್ಸು ಸ್ಟಾರ್ಟ್ ಆಗಿದೆ ನೋಡ್ಬೋದು ಇಲ್ಲಿ ನೀವು. ವೈಟ್ ಬಾಕ್ಸ್ ಬಿದ್ದರೆ ಎಲೆ ಎಲ್ಲ ಹಣ್ಣಾಗಿ ಉದುರೋಗುತ್ತೆ ಆಮೇಲೆ. ಸೊ ಸದ್ಯಕ್ಕಿಲ್ಲಿ ಹಾಗೆಯೇ ಚೆನ್ನಾಗಿ ಚಿಗುರ್ಕೊಂಡು ಬಂತು. ಇದು ಕೂಡ ಚೆನ್ನಾಗಿ ಹೂ ಬಿಡೋದಕ್ಕೆ ಸ್ಟಾರ್ಟ್ ಆಯಿತು, ಇದು ಕೂಡ ಅಷ್ಟೇ. ಇವೆಲ್ಲನೂ ಕೂಡ ಹೆಲ್ದಿಯಾಗಿಯೇ ಬರ್ತಾ ಇದೆ ಪ್ಲ್ಯಾಂಟು, ಇದೂ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಹಾಗೆ ದಾಸವಾಳ ಅಂತೂ ಯಾವಾಗಲೂ ಆ್ಯಸ್ ಯೂಶ್ವಲ್ ಎವರ್ ಗ್ರೀನ್, ತುಂಬಾ ಚೆನ್ನಾಗಿ ಬರುತ್ತೆ ದಾಸವಾಳ. ದಾಸವಾಳನೇ ನಾನು ಎಲ್ಲದರಲ್ಲೂ ಹಾಕ್ಬಿಟ್ಟಿದ್ರೆ ಆಗಿರೋದು ಅನಿಸುತ್ತೆ ನನಗೆ, ಅಷ್ಟು ಇಷ್ಟ ನನಗೆ ದಾಸವಾಳ. ಸೊ ಇದನ್ನು ಕೂಡ ಅಷ್ಟೇ ಫುಲ್ ಎಲ್ಲೋ ಆಗ್ತಾ ಇದೆ. ಅದೇ ವೈಟ್ ಬಾಕ್ಸ್ ಬಿತ್ತು ಅಂತಂದರೆ ಗಿಡಗಳು ಹಾಳಾಗ್ತಾ ಹೋಗುತ್ತೆ. ಬಟ್ ಈ ಎಲೆ ಉದ್ರಿ ಹೊಸ ಎಲೆ ಬರುತ್ತೆ, ಆದರೂ ಹುಳನ ಅವಾಯ್ಡ್ ಮಾಡೋದಕ್ಕಂತೂ ಆಗಲ್ಲ. ಇದರಲ್ಲಿ ಇದು ಕೂಡ ಮಗ್ಬಿಡೋದಕ್ಕೆ ಸ್ಟಾರ್ಟ್ ಆಗಿದೆ ಎಲ್ಲನೂ. ಇದನ್ನು ಕೂಡ ಎಲ್ಲ ಸ್ಟೆಮ್ಮು ಕೂಡ ಚಿಗುರ್ಕೊಂಡು ಬಂತು ನಾನು ನೆಟ್ಟಿದ್ದು, ನಾಲ್ಕನ್ನು ಕಟ್ ಮಾಡಿ ನೆಟ್ಟಿದ್ದು ಎಲ್ಲನೂ ಕೂಡ ಚಿಗುರು ಬಂದಿದೆ ನೋಡಿ. ಇಲ್ಲಿ ಇದು ಚೆನ್ನಾಗಿ ಹೂ ಬಿಡತ್ತೆ ಈಗ. ಇದಿನ್ನೂ ಚಿಗುರ್ಲಿಲ್ಲ ಬಟ್ ಜೀವ ಇದೆ, ಹಾಗಾಗಿ ಹಾಗೆ ಬಿಟ್ಟಿದ್ದೀನಿ. ಬದುಕಿದ್ರೆ ಬದುಕು ಬರಲಿ, ಇಲ್ಲದಿದ್ದರೆ ಇದಂತೂ ಹೇಗೂ ಇದ್ದೇ ಇದೆ. ಸೊ ಇದು
ಇನ್ನೊಂದು ಯಾವ್ದಾದ್ರು ಚೆನ್ನಾಗಿರೋ ಪಾಟಿಗೆ ಶಿಫ್ಟ್ ಮಾಡಬೇಕು, ನೋಡೋಣ ಅದಕ್ಕೆ ಯಾವಾಗ ಮುಹೂರ್ತ ಬರುತ್ತೆ ಅನ್ನೋದು. ಆ್ಯಕ್ಚುಲಿ ಇದು ಮತ್ತು ವೈಟು ನಾನು ತುಂಬ ಇಷ್ಟಪಟ್ಟಿದ್ದ ಗಿಡಗಳು. ಆ್ಯಕ್ಚುಲಿ ಇದಕ್ಕೋಸ್ಕರನೇ ಆ ಪಾಟ್ ತೊಗೊಂಬಂದಿದ್ದು, ಬಟ್ ಎಟ್ ದ ಎಂಡ್ ಅದು ಶಂಕುಷ್ಪದಲ್ಲಿ ಎಂಡ್ ಅಪ್ ಆಯಿತು. ನೆಕ್ಸ್ಟು ಶಂಕುಷ್ಪನ್ನು ಬೇರೆದಕ್ಕೆ ಹಾಕಿ, ಇಲ್ಲಾಂದರೆ ಆ ಪಾಟಲ್ಲೇ ಇದನ್ನ ಹಾಕಬೇಕು. ನೋಡೋಣ ಹೇಗೆ ವರ್ಕ್ ಆಗುತ್ತೆ ಅಂತ. ಸೊ ಫೈನಲಿ ಇಷ್ಟು ಕೂಡ ನಮ್ಮ ಕಾರ್ಡನ್ನು. ನೋಡೋಣ ಇನ್ನು ಗಿಡಗಳು ಹೇಗೆ ಬರುತ್ತೆ ಅನ್ನೋದನ್ನ. ಈಗ ನೋಡಿ ಇನ್ನೊಮ್ಮೆ ಮತ್ತೆ ವಾಪಸ್ ಫ್ರೆಶ್ ಫೀಲ್ ಹಚ್ತಾ ಇದೆ ಮನೆಯಲ್ಲಿ. ಬಟ್ ಸುಸ್ತಾಗಿದ್ದೀನಿ ತುಂಬಾ ಗಾರ್ಡನಿಂಗ್. ಅದಷ್ಟನ್ನು ಪಾಟನ್ನು ಮಣ್ಣು ಬಿಡಿಸ್ಕೊಟ್ಟು ಪಾಟ್ ಜರುಗಿಸಿ ಗುಡಿಸಿ ಕ್ಲೀನ್ ಮಾಡೋಷ್ಟೊತ್ತಿಗೆ ನಿಜ ಸುಸ್ತಾಗಿದ್ದೀನಿ. ಇನ್ನೊಂದು ಸ್ವಲ್ಪ ಹೊತ್ತು ನಾನು ಕೂಡ ರೆಸ್ಟ್ ಮಾಡ್ತೀನಿ. ಇವತ್ತು ಸ್ಯಾಟರ್ಡೇ ಲೈವ್ ಇದೆ 3:30 ಅಷ್ಟರಲ್ಲಿ ಒಂದು ಸ್ವಲ್ಪ ರೆಸ್ಟ್ ಮಾಡಿ ವಾಪಸ್ ಮತ್ತೆ ಎನರ್ಜಿನ ರೀಗೇನ್ ಮಾಡ್ಕೋಬೇಕು. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತವಾಗಿಯೂ ಕೂಡ ಒಂದು ಲೈಕ್ ಮಾಡಿ, ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಅನಿಸಿಕೆಗಳನ್ನ ಆ್ಯಸ್ ಯೂಶ್ವಲ್ ಕಮೆಂಟಲ್ಲಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಧನ್ಯವಾದ.